ಈಗಿನ ಕಾಲದಲ್ಲಿ ನಾವೆಷ್ಟು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಕೆಲವೊಬ್ರು ಮಕ್ಕಳ ಎಜುಕೇಷನ್ಗಾಗಿ ಅಥವಾ ಮಕ್ಕಳ ಮದುವೆಗಾಗಿ ಒಂದಿಷ್ಟು ಉಳಿತಾಯಗಳನ್ನ ಮಾಡ್ತಾ ಹೋಗ್ತಾರೆ ಆದ್ರೆ ಯಾವ ವೇದಲ್ಲಿ ಉಳಿತಾಯವನ್ನ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗಿರ್ತಾರೆ ಈಗಿನ ಕಾಲದ ಜನ ಅದಕ್ಕೋಸ್ಕರ ಭಾರತ ಸರ್ಕಾರ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಪೋಸ್ಟ್ ಅಲ್ಲಿ ಒಂದು ಒಳ್ಳೆ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಅದು ನೀವು ದಿನಕ್ಕೆ ಆರು ರೂಪಾಯಿಯನ್ನ ಉಳಿತಾಯ ಮಾಡಿದ್ರೆ ಒಂದೂವರೆ ಲಕ್ಷ ರೂಪಾಯಿ ನಿಮ್ಗೆ ಸಿಗುತ್ತೆ ಹಾಗೆ ಹದಿನೆಂಟು ರೂಪಾಯಿಯನ್ನ ಉಳಿತಾಯ ಮಾಡಿದ್ರೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಮುಂದಿನ ದಿನಗಳಲ್ಲಿ ನೀವು ಪಡಿಬಹುದು ಹಾಗಾದ್ರೆ ಯಾವೆಲ್ಲ ಕಡೆಯಲ್ಲಿ ಈ ಒಂದು ಯೋಜನೆ ಇದೆ ಈ ಯೋಜನೆಗೆ ಏನ್ ಹೆಸರು ಈ ಯೋಜನೆಯಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅಂದ್ರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಮಕ್ಕಳಿಗೆ ಈ ಒಂದು ಯೋಜನೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಈ ಒಂದು ಯೋಜನೆ ಪೋಸ್ಟ್ ನಲ್ಲಿ ಇದೆ ಈ ಯೋಜನೆಗೆ ಅರ್ಹವಾಗಿರುವಂತಹ ವಯಸ್ಸು ಬಂದು ಐದು ವರ್ಷದಿಂದ ಇಪ್ಪತ್ತು ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಯೋಜನೆ ಅನುಕೂಲವಾಗುತ್ತೆ ದಿನಕ್ಕೆ ಆರೇ ರೂಪಾಯಿ ಉಳಿತಾಯ ಮಾಡಿದ್ರೆ ಸಾಕು ನಿಮಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ನಿಮ್ ಕೈಗೆ ಬಂದು ಸೇರುತ್ತೆ ಈ ಒಂದು ಯೋಜನೆಯ ಹೆಸರು ಬಾಲ ಜೀವನ್ ಭೀಮಾ ಯೋಜನೆ ಅಂತ ಈ ಒಂದು ಯೋಜನೆಯನ್ನ ಸರ್ಕಾರ ಪ್ರಾರಂಭ ಮಾಡಿದೆ ಈ ಒಂದು ಯೋಜನೆ ಬಗ್ಗೆ ಹಲವಾರು ಜನರಿಗೆ ಗೊತ್ತಿಲ್ಲ ಹಾಗೆ ಮಕ್ಕಳ ವಯಸ್ಸು ಹೇಗೆ ಐದು ವರ್ಷದಿಂದ ಇಪ್ಪತ್ತು ವರ್ಷದ ಒಳಗಿರ್ಬೇಕು ಈ ಒಂದು ಯೋಜನೆಗೆ ಪಾಲಕರು ಅಥವಾ ಪೋಷಕರ ಒಂದು ವಯಸ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪೋಷಕರ ವಯಸ್ಸು ನಲವತ್ತೆಂಟು ವರ್ಷ ಮೀರಿರಬಾರ್ದು ಹಾಗೆ ಈ ಒಂದು ಯೋಜನೆ ಎರಡು ಜನ ಮಕ್ಕಳಿಗೆ ಮಾತ್ರ ಬರುತ್ತೆ ಒಂದು ಕುಟುಂಬದಲ್ಲಿ ಓನ್ಲಿ ಎರಡು ಜನ ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡೆಯಬಹುದು ಹಾಗೆ ಬಹು ಮಕ್ಕಳಿಗೆ ಈ ಒಂದು ಯೋಜನೆ ಅನ್ವಯ ಆಗೋದಿಲ್ಲ ಈ ಒಂದು ಬಾಲ ಜೀವನ್ ಭೀಮಾ ಯೋಜನೆಯ ಬಗ್ಗೆ ಹಲವಾರು ಜನರಿಗೆ ಗೊತ್ತಿರೋದಿಲ್ಲ ಮಕ್ಕಳು ಇದ್ದ ಮನೆಯಲ್ಲಿ ಇದು ತುಂಬಾ ಅನುಕೂಲವಾಗುತ್ತೆ ಹಾಗೆ ನಿಮ್ಗೆ ಗೊತ್ತಿರ್ಲಿ ಈ ಒಂದು ವಿಚಾರವನ್ನ ತುಂಬಾ ಕಡಿಮೆ ಜನ ತಿಳ್ಕೊಂಡಿದ್ದಾರೆ ಈ ಒಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಗೆ ಈ ಒಂದು ಯೋಜನೆ ಇಷ್ಟ ಆಗಿದ್ರೆ ಇದು ಮೂಲಕ ಅಥವಾ ಪೋಸ್ಟ್ ಅಲ್ಲಿರುವಂತಹ ಯೋಜನೆ ಆಗಿದೆ ನೀವು ಕೂಡ ಈ ಒಂದು ಯೋಜನೆಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಈಗಲೇ ಹೋಗಿ ಈ ಒಂದು ಯೋಜನೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನ ಅಥವಾ ಈ ಒಂದು ಯೋಜನೆ ಮಾಡ್ಲಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಪೋಸ್ಟ್ ನಲ್ಲಿ ಇದ್ದವ್ರನ್ನ ಅಥವಾ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಣೆಯನ್ನ ನಡೆಸಿ ನೀವು ಈ ಒಂದು ಯೋಜನೆಗೆ ಪಾತ್ರವಾಗಬಹುದು